26ನೇ ತಾರೀಕಿಗೆ ಸಂಜೆ 5ವರೆಗೆ 7ವರೆಗೆ ಮಧ್ಯದಲ್ಲಿ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಿಟಿಡಿಸಿ ಕೊರಿಯರ್ ಅಂಗಡಿಯಲ್ಲಿ ಒಂದು ಮಿಕ್ಸಿ ಬ್ಲಾಸ್ಟ್ ಆಗ್ತದೆ ಬ್ಲಾಸ್ಟ್ ಆಗಿದ್ದಾಗಲೇ ಅದರಲ್ಲಿ ಕೆಲವೊಂದು ಅನುಮಾನಗಳಿತ್ತು ಅದರಲ್ಲಿ ಏನೋ ಅಡಿಷನಲ್ ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡಿರ್ಬೋದು ಅಂತ ಯಾಕೆಂತ ಹೇಳಿದ್ರೆ ಮಾಮೂಲಿ ಮಿಕ್ಸಿ ಏನೋ ಮ್ಯಾಲ್ಫಂಕ್ಷನ್ ಆಗಿ ಎಕ್ಸ್ಪ್ಲೋಡ್ ಆಗಿದ್ರೆ ಈ ರೀತಿ ಬ್ಲಾಸ್ಟ್ ಆಗಲ್ಲ ಅದರಲ್ಲಿ ಫರ್ದರ್ ತನಿಖೆ ಮಾಡಿದಾಗ ಒಬ್ಬಳು ಮಹಿಳೆ ಕೆಆರ್ಪುರಂ ಲಿಮಿಟ್ಸಲ್ಲಿ ಇರುವಂಥ ಒಬ್ಬಳು ಮಹಿಳೆಗೆ ಬಂದಿರುವಂಥ ಪಾರ್ಸೆಲ್ ಅಂತ ಗೊತ್ತಾಗಿದೆ ಆ ಪಾರ್ಸೆಲು ಆ ಮಹಿಳೆ ವಾಪಸ್ ಆಗ ಕೊರಿಯರ್ ಅಂಗಡಿಗೆ ಕೊಟ್ಟು ನನಗೆ ಈ ಪಾರ್ಸೆಲ್ ಬೇಡ ಅಂತ ಹೇಳ್ತಾಳೆ ಈ ಅಂಗಡಿದವರು ಹಂಗಿದ್ರೆ ಅದು ವಾಪಸ್ ರಿಟರ್ನ್ ಕೊಡಬೇಕಾದ್ರೆ 300-350 ರೂಪಾಯಿ ಕೊಡಬೇಕು ರಿಟರ್ನ್ ಕೊಡೋದಕ್ಕೆ ಚಾರ್ಜ್ ಕೊಡಬೇಕು ಅಂತ ಅವರು ಅಂಗಡಿದವರು ಹೇಳ್ತಾರೆ ಆವಾಗ ಈ ಲೇಡಿ ನನಗೆ ಅದು ಅವಶ್ಯಕತೆ ಇಲ್ಲ ನೀವು ವಾಪಸ್ ಕೊಡ್ತಾ ಇದ್ರೆ ಕೊಡಿ ಇಲ್ಲದ್ರೆ ನೀವೇ ಇಟ್ಕೊಳ್ಳಿ ಅಂತೇಳಿ ಆ ಮಿಕ್ಸಿಯನ್ನು ವಾಪಸ್ ಕೊಡ್ತಾರೆ ಆ ಅಂಗಡಿ ಯಾರು ಇದ್ದರು ಶಶಿಕುಮಾರ್ ಅಂತವರು ಅವರು ರಿಟರ್ನ್ಡ್ ಆಗಿದೆ ಇನ್ನು ಎಲ್ಲೂ ಯಾರೂ ಕ್ಲೈಮ್ ಮಾಡಲಿಕ್ಕೆ ಇಲ್ಲ ಅಂತಿದ್ದಕ್ಕೆ ಈ ಮಿಕ್ಸಿ ವರ್ಕಿಂಗ್ ಇದೆಯಲ್ವ ಅಂತ ಚೆಕ್ ಮಾಡಲಿಕ್ಕೆ ಅದನ್ನು ಪ್ಲಗ್ ಪಾಯಿಂಟಿಗೆ ಕನೆಕ್ಟ್ ಮಾಡಿದಾಗ ಆಗಿರುವಂಥ ಎಕ್ಸ್ಪ್ಲೋಷನ್ ಇದು ಎಕ್ಸ್ಪ್ಲೋಷನ್ ಆಗಿದ ನಂತರ ಅಂಗಡಿದು ಗಾಜು ಒಡೆದೋಗಿದೆ ಅದೇ ರೀತಿಯಲ್ಲಿ ಅದರದ್ದು ಫಾಲ್ಟ್ ಸೀಲಿಂಗ್ ಕೆಳಗೆ ಬಿದ್ದಿದೆ ರೂಫ್ದು ಮತ್ತು ಒಂದಷ್ಟು ಗಾಯಗಳಾಗಿದೆ ಶಶಿಕುಮಾರ್ ಎಂಬುವರಿಗೆ ಅದರಲ್ಲಿ ಕೈಯಲ್ಲಿ ತುಂಬ ಸೀರಿಯಸ್ ಗಾಯ ಆಗಿದೆ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ ಈಸ್ ಔಟ್ ಆಫ್ ಡೇಂಜರ್ ಇದಾದ ಮೇಲೆ ನಾವು ಈ ಡೆಲಿವರಿ ಮಾಡಲಿಕ್ಕೆ ಹೋಗಿದ್ದ ಒಬ್ಬ ವ್ಯಕ್ತಿ ಇವರ ಜೊತೆ ಇದ್ದವರು ಅವರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು 307 326 ಮತ್ತು ಸೆಕ್ಷನ್ 34 ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆ್ಯಕ್ಟಲ್ಲಿ FIR ತೊಗೊಂಡಿದ್ದೀವಿ ಇಷ್ಟು ಇದಾದಮೇಲೆ ನಾವು ಈ ಕಂಪ್ಲೇಂಟ್ ಏನು ರೀ ಕಳೆದ 2 ದಿನದಿಂದ ಈ ಯಾರು ಡೆಲಿವರಿ ಮಾಡಲಿಕ್ಕೆ ಹೋಗಿದ್ದಾರೆ ಅದೇ ರೀತಿಯಲ್ಲಿ ಯಾರು ಯಾರು ಮನೆಗೆ ಡೆಲಿವರಿ ಆಗಲಿಕ್ಕಿತ್ತು ಅವರಿಬ್ಬರು ವ್ಯಕ್ತಿಗಳನ್ನು ನಾವು ಕಳೆದ 2 ದಿನದಿಂದ ಇಂಟ್ರೋಗೇಟ್ ಮಾಡ್ತಾಯಿದ್ರು ಇಂಟ್ರೋಗೇಟ್ ಮಾಡಿದಾಗ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಆ ಮಾಹಿತಿಗಳ ಬೇಸಿಸ್ ಮೇಲೆ ತಾಂತ್ರಿಕವಾಗಿ ಎಲ್ಲ ಎವಿಡೆನ್ಸಸ್ಸು ಆರೋಪಿ ಇದು ಮಾಡಿದ್ದಾರೆ ಅಂತ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ ತನಿಖೆ ಮುಂದುವರಿಯಲಾಗ್ತದೆ ಮತ್ತು ಈ ಒಬ್ಬ ವ್ಯಕ್ತಿ ಮಾತ್ರವಲ್ಲ ಈ ಘಟನೆಯಲ್ಲಿ ಅವರನ್ನು ಸಪೋರ್ಟ್ ಮಾಡಿರುವಂಥವರು ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಮುಂಚೆ ಒಮ್ಮೆ ಹಾಸನಕ್ಕೆ ಆ ವ್ಯಕ್ತಿ ಇನ್ನೂ 2-3 ವ್ಯಕ್ತಿಗಳ ಜೊತೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಲೇಡಿಯನ್ನು ಥ್ರೆಟನ್ ಮಾಡಲಿಕ್ಕೆ ಅವರದ್ದು ಏನು ಪಾತ್ರ ಇದೆ ಅಂತ ಅದನ್ನು ವೆರಿಫೈ ಮಾಡಲಾಗ್ತದೆ ಸೊ ಇದು ಕ್ಲಿಯರ್ ಕಟ್ ಆಗಿ ಒಬ್ಬ ಮಹಿಳೆಯನ್ನು ಮರ್ಡರ್ ಮಾಡಬೇಕು ಅಂತ ಉದ್ದೇಶಕ್ಕೆ ಮಿಕ್ಸಿಯನ್ನು ಮಾಡಿಫೈ ಮಾಡಿ ಅದರಲ್ಲಿ ಮೈನ್ಸಲ್ಲಿ ಸಿಗುವಂತಹ ಡೆಟೊನೇಟರ್ಸನ್ನು ಅಟ್ಯಾಚ್ ಮಾಡಿ ಮಾಡಿರುವಂಥದ್ದು ಇವರಿಗೆ ಡೆಟೊನೇಟರ್ಸ್ ಯಾರು ಸಪ್ಲೈ ಮಾಡಿದ್ದಾರೆ ಪಾರ್ಸೆಲ್ ಆಫೀಸಲ್ಲಿ ಯಾರು ಕೋಆರ್ಡಿನೇಟ್ ಮಾಡಿದ್ದಾರೆ ಈ ಮಿಕ್ಸಿಯನ್ನು ಮಾಡಿಫೈ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡಿದ್ದಾರೆ ಇವೆಲ್ಲ ತನಿಖೆಯಲ್ಲಿ ತಿಳಿಯಬೇಕಾಗಿರುವಂಥ ವಿಷಯಗಳು 2 ವಯಸ್ಸಿದೆ ಪರಿಚಯ ಆಗಿರುವುದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟಲ್ಲಿ ಈ ಲೇಡಿ ಅವ್ರದ್ದು ಪ್ರೊಫೈಲ್ ಹಾಕ್ತಾರೆ ಇವನು ಅದರಲ್ಲಿ ಪ್ರೊಫೈಲ್ ಹಾಕಿದ್ದಾನೆ ಹಾಗೆ ಪರಿಚಯ ಆಗಿರುವಂಥದ್ದು ಆ ಲೇಡಿ ಮ್ಯಾರಿಡ್ ಆ್ಯಂಡ್ ಡಿವೋರ್ಸ್ ಆಗಿದೆ ಆ ಲೇಡಿದು ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಆ ಫ್ರೆಂಡಿಗೂ ಸಹ ಇವನು ಇದೇ ರೀತಿಯಲ್ಲಿ ಮೆಸೇಜಿಂಗ್ ಹಾಕಿ ಕಿರುಕುಳ ಕೊಡ್ತಾ ಇದ್ರು ಅಂತ ಆಮೇಲೆ ತನಿಖೆಯಲ್ಲಿ ಬಂದಿರುವಂಥ ಮಾಹಿತಿ ಸೊ ಈ ವ್ಯಕ್ತಿ ಬೇಸಿಕಲಿ ಮ್ಯಾಟ್ರಿಮೋನಿಯಲ್ ವೆಬ್ಸೈಟಲ್ಲಿ ಹೋಗಿ ಈ ಥರ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಆಗಿದ್ದರೆ ಆ ಮಹಿಳೆಯರ ಜೊತೆ ಮೆಸೇಜ್ ಹಾಕೋದು ಮತ್ತು ಒಂದಷ್ಟು ಫೇಕ್ ವೀಡಿಯೋಸನ್ನು ಕಳಿಸೋದು ನನ್ನ ಹತ್ರ ಸುಮಾರಷ್ಟು ದುಡ್ಡಿದೆ ನನ್ನ ಹತ್ರ ಸುಮಾರಷ್ಟು ಗೋಲ್ಡ್ ಇದೆ ನಾನು ತುಂಬ ಶ್ರೀಮಂತರಿದ್ದೀನಿ ಅಂತ ರೀತಿಯಲ್ಲಿ ತೋರಿಸೋ ಹಾಗೆ ವೀಡಿಯೋಸ್ ಇವಳಿಗೂ ಸಹ ಕಳಿಸಿದ್ದಾರೆ ಆ ವೀಡಿಯೋಸ್ ನಾವು ಆಲ್ರೆಡಿ ರಿಟ್ರೀವ್ ಮಾಡಿದ್ದೀವಿ ಯಾರು ಅನೂಪ್ ಅವರು ಮ್ಯಾರಿಡ್ ಇದ್ದಾರೆ ಅವ್ರಿಗೊಬ್ಬ ಮಗನೂ ಇದ್ದಾನೆ ಅವನು ಯಾವ ಈಗ ಸದ್ಯಕ್ಕೆ ನಮಗೆ ತಿಳಿದು ಬಂದಿರೋ ಪ್ರಕಾರ ಅವ್ರದ್ದು ಅಣ್ಣ ಅಥವಾ ತಮ್ಮ ಒಬ್ಬರದು ಅಲ್ಲಿ ಸ್ವಲ್ಪ ಫಿನಾನ್ಷಿಯಲಿ ವೆಲ್ ಆಫ್ ಇದ್ದಾರೆ ಅವರದ್ದು ಸಹಾಯಕತೆ ತಗೊಂಡು ಅಲ್ಲಿ ಸಣ್ಣ ಪುಟ್ಟ ವ್ಯವಹಾರ ಎಲ್ಲ ಮಾಡ್ತಿದ್ದಾರೆ ಮುಂಚೆ ಹಸುಗಳನ್ನು ಕಟ್ಕೊಂಡು ರೈತರ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಬಟ್ ಅದೆಲ್ಲ ವೆರಿಫೈಡ್ ಇಲ್ಲ ನಮಗೆ ಆರೋಪಿಯನ್ನು ಅರೆಸ್ಟ್ ಮಾಡಿದ ನಂತರ ಈ ಥರ ಡೀಟೇಲ್ ಸಿಗುವಂಥದ್ದು ಬಟ್ ಪ್ರಾಥಮಿಕವಾಗಿ ಅವನು ಯಾವುದು ರೆಗ್ಯುಲರ್ ಕೆಲಸ ಮಾಡುವಂಥದ್ದು ಬಗ್ಗೆ ನಮಗೆ ಮಾಹಿತಿ ಇಲ್ಲ ಮಗನ ಜೊತೆ ಇದ್ದಾರೆ ಮಗನ ಜೊತೆಗೆ ಇದ್ದಾರೆ ಅಂತ ನಮಗಿರುವಂಥದ್ದು ವೈಫು ಗೊತ್ತಿಲ್ಲ ಈಗ ನಮ್ಮ ತನಿಖೆ ತಂಡ ಅಲ್ಲಿದ್ದಾರೆ ಅವರು ಹೋಗುವಾಗ ಗೊತ್ತಾಗ್ತದೆ ಅಲ್ಲಿ ಮನೆಯಲ್ಲಿ ಯಾರ್ಯಾರಿದ್ದರು ವಾಸ ಇದ್ರು ಅಂಥದ್ದು ಬಟ್ ಮಕ್ಕಳಿದ್ದಾರೆ ಅಂಥದ್ದು ಅದು ಈ ಲೇಡಿ ಕಡೆಯಿಂದಲೇ ನಮಗೆ ಸಿಕ್ಕಿದೆ ಆ್ಯಕ್ಚುಲಿ ಮಾಹಿತಿ ಈಗ ಆ ಲೇಡಿ ಹೇಳುವಂಥ ಪ್ರಕಾರ ಇವನು ಈ ರೀತಿ ಮೆಸೇಜಿಂಗ್ ಎಲ್ಲ ಹಾಕಿದ ನಂತರ ಒಂದಿನ ಏನೋ 18 ಲಕ್ಷ ನನ್ನ ದಕ್ತ ವ್ಯಕ್ತಿನ ವಶಕ್ಕೆ ತೊಗೊಂಡಿದ್ದ ನಂತರ ಆದರೆ
ಈ ಘಟನೆಯಲ್ಲಿ ಈ ವ್ಯಕ್ತಿ ಒಬ್ಬರೇ ಇನ್ವಾಲ್ವ್ ಅಲ್ಲ ಇನ್ನು ಕೆಲವರು ಇನ್ವಾಲ್ವ್ ಇದ್ದಾರೆ ಅಂತ ನಮಗೆ ಖಚಿತವಾಗಿ ಮಾಹಿತಿ ಇದೆ ಆ ಲೀಡ್ಸ್ ಅನ್ನು ಪರ್ಸ್ಯೂ ಮಾಡಲಾಗಿದೆ ಲೇಡಿ ಹೇಳಿರೋದು ಮತ್ತೆ ನಮ್ಮ ತನಿಖೆಯಲ್ಲಿ ಬಂದಿರುವಂತ ಇಲ್ಲ ಇಲ್ಲ ಅದರಲ್ಲಿ ಏನು ಸ್ಫೋಟಕ ಇರಲಿಲ್ಲ ಫಸ್ಟ್ ಎರಡು ಪಾರ್ಸೆಲ್ ಕಳಿಸಿರುವಂಥದ್ದಲ್ಲಿ ಲೈಟಿಂಗಲ್ಲಿ ಏನು ಸ್ಫೋಟಕ ವಸ್ತುಗಳಾಗಲಿ ಆ ರೀತಿ ಏನು ಇರಲಿಲ್ಲ ಅದು ಆಲ್ರೆಡಿ ಆವಾಗಲೇ ಅವರು ಡಿಸ್ಪೋಸ್ ಮಾಡಿದ್ದಾರೆ ಇದು ಬಾಕ್ಸಲ್ಲಿ ಈಗ ಫಸ್ಟ್ ಟೈಮ್ ಇದು ಈ ರೀತಿ ಎಕ್ಸ್ಪ್ಲೋಸಿವ್ ಸೇರಿಸಿ ಕಳಿಸಿರುವಂಥದ್ದು ಫಸ್ಟ್ ಟೈಮ್ ಇದೇ ವ್ಯಕ್ತಿ ಆಲ್ಮೋಸ್ಟ್ ಒಂದು 4-5 ತಿಂಗಳ ಮುಂಚೆ ಈ ಲೇಡಿದು ಮೊಬೈಲ್ ಫೋನ್ಗೆ ಬಾಂಬ್ ಹೆಂಗೆ ಮಾಡಬೇಕು ಅಂತ ರೀತಿಯಲ್ಲಿ ಒಂದು ವಿಡಿಯೋ ಕಳಿಸ್ತಾನೆ ಸೊ ಈ ವ್ಯಕ್ತಿ ಈ ರೀತಿಯಲ್ಲಿ ಇರುವಂತಹ ವೆಬ್ಸೈಟ್ಗಳು ಈ ರೀತಿಯಲ್ಲಿ ಇರುವಂತಹ ಡಾರ್ಕ್ ವೆಬ್ ಸರ್ಚ್ಗಳು ಇವೆಲ್ಲ ಮಾಡಿರಬಹುದು ಆದರೆ ನನಗೆ ಅದು ಖಚಿತವಾಗಿ ಹೇಳೋಕ್ಕಾಗಲ್ಲ ಬಟ್ ಒಂದು ವಿಡಿಯೋ ಬಾಂಬ್ ಹೆಂಗೆ ಮಾಡಬೇಕು ಅಂತ ರೀತಿಯಲ್ಲಿ ಇದ್ದದು ಇವಳಿಗೆ ಕಳಿಸ್ಕೊಟ್ಟಿರುವಂಥದ್ದು ನಿಜ ಇಲ್ಲ ಹೇಳೋದು ಈಗ 1 ವರ್ಷ ಹತ್ರ ಬಂದಿದೆ ಅಂತ ಅದು ವೆರಿಫೈ ಮಾಡಬೇಕಾಗ್ತದೆ ಯಾವಾಗ ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ ಸ್ಟಾರ್ಟ್ ಮಾಡಿದರೆ ಯಾವಾಗಿಂದ ಮೆಸೇಜ್ ಹಾಕಿದೆ ಅಂತ ಬಟ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಬೈಪ್ನಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಕರೆದುಬಿಟ್ಟು ವಾರ್ನಿಂಗ್ ಮಾಡಿ ಕಳಿಸಿರುವಂಥದ್ದು ನಿಜ ಸೊ ಅದಕ್ಕೆ ಒಂದಷ್ಟು ತಿಂಗಳ ಮುಂಚೆ ಆಗಿರಬೇಕು ಪರಿಚಯ ಇಲ್ಲ ಈ ಆಲ್ರೆಡಿ 2 ಸಲ ಕೊಟ್ಟಿರುವಂಥದ್ದು ಓಪನ್ ಮಾಡಿ ಹಾಗೆ ಬಿಸಾಡಿದ್ದಾರೆ ಇದು ಏನು ಈ ವ್ಯಕ್ತಿ ಕಳಿಸಿದಾಗ ಸುಮ್ಮನೆ ಔಟ್ ಆಫ್ ಕ್ಯೂರಿಯಾಸಿಟಿ ಓಪನ್ ಮಾಡಿ ನೋಡಿದ್ದಾರೆ ಇದು ಏನಿದೆ ಅಂತ ನೋಡಿ ಇಲ್ಲ ಮಿಕ್ಸಿದ ಬಾಕ್ಸಲ್ಲಿ ಇನ್ನು ಬೇರೆ ಏನಾದರೂ ಕಳಿಸಿದಾರೋ ಅಂತ ಯಾಕಂದರೆ ಪ್ರತಿ ಸಲ ಅವನು ಮೆಸೇಜ್ ಹಾಕುವಾಗ ನೆಕ್ಸ್ಟ್ ಟೈಮ್ ನಿಮಗೆ 50 ಲಕ್ಷ ಕಳಿಸ್ತೀನಿ ಇದಿಷ್ಟು ದುಡ್ಡು ಕಳಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಕ್ಕೆ ಔಟ್ ಆಫ್ ಕ್ಯೂರಿಯಾಸಿಟಿ ಆ ಲೇಡಿ ಓಪನ್ ಮಾಡಿ ನೋಡಿದ್ದಾರೆ ಹೌದು ಬಟ್ ಮಿಕ್ಸಿ ಅಂತ ನೋಡಿದಾಗ ಹಾಗೆ ವಾಪಸ್ ಕೊಟ್ಟಿದ್ದಾರೆ